नमस्कार वेरी गुड मॉर्निंग निम्मोंदिगे नानु हरीश नागराज मोन्ने इंद शुरु माड्द्वि नावु नम्म इंटेंशन इष्टे बेंगळूरिन एल्ला गुंडिगळु मुच्चबेकु अंत अल्ली तनक समकोरो जायम अंदोर अल्वे अल्ल नावु गुंडि बिद्दिरुवंत रस्ते मुच्चोदे नमगिरुवंत गुरि रस्तेयल्ले नरक हैश्टैग शट द पॉट होल्स न्यूज़ 18 न मेगा अभियान शुरुवायितु बेंगळूरु शांपुर मुख्य रस्ते इवत्तु कर्कोंडु होग्ता इद्दीवि अल्ली हेगिदे गुंडि गंडांतर केलवे क्षणदल्लि तोरिस्तीवि ब्रेकिंग न्यूज़ बेंगळूरिन नागरिकरु नूरार गट्टले वीडियो कळिसिकोट्टिद्दारे अवर मने हत्र अवरु ओद्दाडतिरो परि एल्लवन्न वीडियो शूट माडि कळिसिद्दारे अदन्न केळगडे तोरिस्ता इद्दीवि याव याव एरिया हेंगिदे परिस्थिति अंत नंबर 2 न्यूज़ 18 कन्नडदल्लि अवरेल्लरू कूड रिपोर्ट माडि कळिसुत्ता इद्दारे मगदोंदु कडे ನನ್ನ ಸಹೋದ್ಯೋಗಿಗಳು ಕೂಡ ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ಎಲ್ಲಾ ಕಡೆ ಗುಂಡಿ ಇದೆ ಅಲ್ಲೆಲ್ಲ ಹೇಗಿದೆ ರಣಭೀಕರತೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದಾರೆ ಪ್ರತಿ ದಿನ ಪ್ರತಿ ನ್ಯೂಸ್ ತಲ್ಲೂ ನಾವು ಬೆಂಗಳೂರಿನ ಎಲ್ಲಾ ಏರಿಯಾ ವಾರ್ಡ್ ರಸ್ತೆಗಳು ಅಲ್ಲೆಲ್ಲ ಹೇಗೆ ಹೇಗಿದೆ ಅಂತ ಸ್ವಲ್ಪ ಯಾವಾರಿದ್ರು ಸವಾರರು ಬೀಳೋದು ಗ್ಯಾರಂಟಿ ಅಂಬೇಡ್ಕರ್ ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಸುಸ್ತೋ ಸುಸ್ತು ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಶಾಂಪುರ ಮುಖ್ಯ ರಸ್ತೆಗೆ ಹೋದ್ರು ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನಾನು ಹೇಳೋಕ್ಕಿಂತ ಅವರೇ ಹೇಳ್ತಾರೆ ನೀವು ಕಣ್ಣಾರೆ ನೋಡಿಬಿಡಿ ಓಟಿ ಗಂಗಾಧರ್ ವಾಗಟ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ದೊಡ್ಡ ಸಮಸ್ಯೆ ಆಗಿದೆ ಗುಂಡಿಗಳಿಂದ ಸಾಕಷ್ಟು ಸಮಸ್ಯೆಗಳಾಗಿರುವಂತದ್ದು ಅನಾಹುತಗಳಾಗಿರುವುದು ಕೂಡ ಕಂಡುಬರ್ತಾ ಇರುವಂತದ್ದು ಇದು ಗುಂಡಿಗಳದ ಒಂದು ಕಾರುಬಾರಿ ಹೇಗಿದೆ ಅಂತ ನೋಡಬಹುದು ಇದು ಬೆಂಗಳೂರಿನ ಏನು ಆ ಪುಲಕೇಶಿ ನಗರ ವ್ಯಾಪ್ತಿಗೆ ಬರುವಂತ ಶಾಂಪುರ ಒಂದು ಮೇನ್ ರೋಡ್ ಈ ರೀತಿಯ ಒಂದು ಗುಂಡಿಗಳ ಸಮಸ್ಯೆಯ ತಾಣವಾಗಿದೆ ಒಂದು ವರ್ಷದಿಂದಲೂ ಕೂಡ ಇದೇ ರೀತಿ ನೋಡಬಹುದು ಎಲ್ಲ ಗುಂಡಿಗಳು ಯಾವ ರೀತಿ ಇದಾವೆ ಇತ್ತೀಚೆಗೆ ದಿನಗಳಲ್ಲಿ ಎಲ್ಲ ಕಲ್ಲುಗಳನ್ನು ಸುಮ್ಮನೆ ಕಾಟಾಚಾರಕ್ಕೆ ಕಲ್ಲುಗಳನ್ನೆಲ್ಲ ಹಾಕಿ ಸುಮ್ಮನೆ ಬಿಟ್ಟಿದ್ದಾರೆ ಅಲ್ಲ ಆದರೆ ಎಲ್ಲ ಕೂಡ ಅದೇ ರೀತಿಯ ಗುಂಡಿಗಳು ಇರುವಂತದ್ದು ಸರ್ ನೀವು ಇದೆ ಏರಿಯಾನ ಹೇಗೆ ಅಂತ ಇದೆ ಏರಿಯಾ ಅಲ್ಲಿ ಇದೆ ಸರ್ ಈ ರೋಡ್ ಗೆ ಈ ರೋಡ್ 6 ಮಂತ್ಸ್ ಆಯ್ತೆ ಏನಾಗಿದಲ್ಲ 2 ದಿನ ಮುಂಚೆ ಸ್ವಲ್ಪ 1 ಇಂಚ್ ಕಾಂಕ್ರೀಟ್ ಹಾಕಿ ಹೋಗಿದ್ದಾರೆ ಅವರು ಮಳೆ ಬಂದಿದ್ರೆ ತಿರುಗಿ ಡಾನ್ಸ್ ಆಡೋ ಹೆಂಗ ಹೋಗಬೇಕು ಗೊತ್ತಿಲ್ಲ ನಾವು ಸೀನಿಯರ್ ಸಿಟಿಜನ್ ಎಷ್ಟು ಸತಿ ನಾವು ಡಾನ್ಸ್ ಮಾಡಬೇಕು ಇಲ್ಲಿ ಸಂಪೂರ್ಣವಾಗಿ ಸುಮ್ಮನೆ ಕಾಡ ಮಣ್ಣನ್ನ ಹಾಕಿದರೆ ಈ ಗುಂಡಿಗಳಲ್ಲಿ ರಸ್ತೆಯನ್ನ ಮಾಡಬೇಕಾದವರು ಇಲ್ಲಿ ಸಾಕಷ್ಟು ಆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಕಂಪ್ಲೇಂಟ್ ಅನ್ನು ಮಾಡಿ ಎಲ್ಲ ಕೂಡ ಕೇವಲ ಮಣ್ಣನ್ನ ಹಾಕಿದರೆ ಆದರೆ ಈ ಮಣ್ಣು ಕೇವಲ ಏನು ವಾಹನಗಳ ಓಡಾಡಿದ್ರೆ ಸಾಕು ಎಲ್ಲ ಕೂಡ ಕಿತ್ತುಕೊಂಡು ಹೋಗುವಂತದ್ದು ಇದೇ ರೀತಿ ಸುಮಾರು ದೂರ ಅಂದ್ರೆ ಸುಮಾರು 2 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಇದೇ ರೀತಿ ಅವ್ಯವಸ್ಥೆಯ ಆಗರ ಆಗಿರುವಂತದ್ದು ಸ್ವಲ್ಪ ಎಲ್ಲ ಕೂಡ ರಸ್ತೆಗಳ ಇದೇ ರೀತಿ ಗುಂಡಿ ಬಿದ್ದಿದೆ ಇದು ರೋಡ್ ಬಂದ್ಬಿಟ್ಟು 6 ತಿಂಗಳು ಆಯ್ತು 6 ತಿಂಗಳು ಈ ತರನೇ ಇದೆ ಯಾರು ಬಂದು ನೋಡಲ್ಲ ಏನಿಲ್ಲ ಮಳೆ ಬಂದ್ರೆ 5-6 ಜನ ಬಿತ್ತಾರೆ ಕೈಕಾಲು ಮುದೋಗಿದೆ ಎಷ್ಟೇಳಿದ್ರು ಬಿಬಿ ಮಾತ್ರ ಬಿದ್ದಬೇಕು ಅಷ್ಟೇ ಬಂದು ನೋಡಲ್ಲ ಏನಿಲ್ಲ ಕೇಳಿದ್ರೂ ಇರ್ತಲ್ಲ ನೋಡಿ ಹಾಕಿರೋದು ನೋಡಿ ಜಲ್ಲಿ ಏನು ಸರಿ ಹಾಕಿಲ್ಲ ರೋಡ್ ಬಗ್ಗೆ ಏನು ತಿಂಗ ಮಾಡಲ್ಲ ಎಷ್ಟು ಬೇಕಂದ್ರೆ ಕಾಂಟ್ರಾಕ್ಟರ್ ದುಡ್ಡು ತಗೊಂಡು ಹೋಗ್ತಾರೆ ಅಷ್ಟೇ ಕೆಲಸ ಏನು ಸರಿ ಮಾಡ್ತಾ ಇಲ್ಲ ಶಾಸಕರ ಗಮನಕ್ಕೆ ತರುವಂತ ಕೆಲಸ ಏನಾನ ಮಾಡ್ತಾರೆ ಸ್ಥಳೀಯ ಏನು ಕೆಲಸ ಮಾಡ್ತೀನಿ ಸರಿ ಮಾಡ್ತೀನಿ ಶಾಸಕರು ಏನು ಸರಿ ಮಾಡಿಲ್ಲ ಅವರು ಏನು ನಾವು ಹೇಳಿದ್ರು ಮಾಡ್ತೀನಿ ಅಂತ ಹೋಗ್ತಾರೆ ಅಷ್ಟೇ ಸದ್ಯ ಈ ಬಗ್ಗೆ ಬಿಬಿಎಂಪಿಗಾಗಿರ್ಬೋದು ಸ್ಥಳೀಯ ಶಾಸಕರೇ ಆಗಿರ್ಬೋದು ಕಾರ್ಪೊರೇಟರ್ಗಳಿಗಾಗಿ ಇಷ್ಟು ಗಮನ ತಂದ್ರು ಇದೇ ರೀತಿ ಆ ಒಂದು ರಸ್ತೆಗಳು ಇರುವಂಥದ್ದು ಸದ್ಯ ಈ ಶಾಂಪುರ ಮೇನ್ ರೋಡ್ನ ಅಲ್ಲಿ ಎಲ್ಲ ಕಡೆ ಮೇನ್ ರೋಡ್ನ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರ ಆಗಿದೆ ಗುಂಡಿಗಳ ಒಂದು ದೊಡ್ಡ ಕಾರುಬಾರಿ ಇರುವಂಥದ್ದು ಇದರಿಂದ ಸ್ಥಳೀಯರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅದಲ್ಲದೆ ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಏನು ಸುಮಾರು 5-6 ಮಂದಿ ಇಲ್ಲೇ ಬಿದ್ದು ಎಲ್ಲ ಕೆಲವು ಗಾಯಗೊಂಡಿರುವಂತಹ ಘಟನೆಗಳು ಕೂಡ ನಡೆದಿದೆ ಹೀಗಾಗಿ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ರಾಯುಡು ಜೊತೆ ಗಂಗಾಧರ್ ವಕ್ತ ನ್ಯೂಸ್ 18 ಕನ್ನಡ ಬೆಂಗಳೂರು
ಫೈಟಿಂಗ್ ಕನ್ನಡದ ಮೆಗಾ ಕವರೇಜ್ ಇದು ಪಾಲಿಕೆ ಫೈಟ್ ಕರ್ನಾಟಕದಲ್ಲಿ ಮೂರು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ವೋಟಿಂಗ್ ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡ ಒಂದು ಕಡೆ ಬೆಳಗಾವಿ ಒಂದೊಂದು ಕಡೆ ಮತ್ತೊಂದು ಕಡೆ ಕಲಬುರಗಿ ಹುಬ್ಬಳ್ಳಿಯಿಂದ ನ್ಯೂಸ್ ಬರ್ತಾ ಇದೆ ಹುಬ್ಬಳ್ಳಿಯಲ್ಲಿ ಪಾಲಿಕೆ ಎಲೆಕ್ಷನ್ ಸಂದರ್ಭದಲ್ಲಿ ಗಲಾಟೆ ಆಗಿದೆಯಂತೆ ಇಲ್ಲಿ ವಾರ್ಡ್ ನಂಬರ್ 52ರಲ್ಲಿ ವಾಗ್ವಾದ ಬಿಜೆಪಿ ಹಾಗೂ ಕೆಆರ್ಎಸ್ ಪಾರ್ಟಿ ಅವರಿಬ್ಬರ ನಡುವೆ ಗಲಾಟೆ ಆಗಿದೆಯಂತೆ ನೋಡೋಣ ಏನಾಗ್ತಿದೆ ಅಂತ ಬ್ರೇಕಿಂಗ್ ನ್ಯೂಸ್ ಬಿಜೆಪಿ ಮತ್ತು ಕೆಆರ್ಎಸ್ ಪಾರ್ಟಿ ನಡುವೆ ನಡೆದಿರುವಂತಹ ಗಲಾಟೆ ಬಿಜೆಪಿಯವರಿಗೆ ಪೊಲೀಸರು ಬೆಂಬಲ ಕೊಡ್ತಿದ್ದಾರೆ ಅಂತ ಕೆಆರ್ಎಸ್ ಪಕ್ಷದವರು ಆರೋಪ ಮಾಡಿದ್ರು ಬಿಜೆಪಿ ಮತ್ತು ಪೊಲೀಸರೊಂದಿಗೆ ವಾಗ್ವಾದ ಶುರು ಮಾಡಿದ್ರು ಪ್ರತಿಭಟನೆಗೆ ಮುಂದಾದ್ರು ಕೆಆರ್ಎಸ್ ಪಕ್ಷದವರು ಮತಗಟ್ಟೆ ಹತ್ರ ಘೋಷಣೆ ಕೂಗಿದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು ವಾರ್ಡ್ ನಂಬರ್ 52 ಹುಬ್ಬಳ್ಳಿ ರಂಗೇರ್ತಾ ಇದೆ ಮಹಾನಗರ ಪಾಲಿಕೆ ಎಲೆಕ್ಷನ್ ಧಾರವಾಡಕ್ಕೆ ಹೋಗೋಣ ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಎಡವಟ್ಟು ಮಾಡ್ಕೊಂಡಿದ್ದಾರೆ ಪಕ್ಷದ ಚಿಹ್ನೆ ಸಮೇತ ಮತಗಟ್ಟೆಗೆ ಬಂದರೂ ಅಭ್ಯರ್ಥಿ ಬರೋ ಹಾಗಿಲ್ಲ ಹಂಗೆ ಪಕ್ಷದ ಚಿಹ್ನೆ ಹಾಕ್ಕೊಂಡು ಪಕ್ಷದ ಚಿಹ್ನೆ ಜೊತೆ ಮತಗಟ್ಟೆಗೆ ಬಂದರೂ ಅಭ್ಯರ್ಥಿ ಬ್ರೇಕಿಂಗ್ ನ್ಯೂಸ್ ಬಿಜೆಪಿ ಅಭ್ಯರ್ಥಿ ಸುರೇಶ್ ಬೇದರೆ ಎಡವಟ್ಟು ಮಾಡಿದ್ದಾರೆ ಧಾರವಾಡದ ವಾರ್ಡ್ ನಂಬರ್ 13 ಅಭ್ಯರ್ಥಿ ಮರಾಠ ಕಾಲೋನಿಯ ಬುದ್ಧ ರಕ್ಕಿತ ಶಾಲೆಯ ಮತಕೇಂದ್ರ ಅದು ಜೇಬ್ಗೆ ಕಮಲದ ಚಿಹ್ನೆ ಹಾಕೊಂಡೇ ಮತಗಟ್ಟೆ ಪ್ರವೇಶ ಮಾಡಿದ್ರು ಶಾಸಕ ಅರವಿಂದ ಬೆಲ್ಲದ ಮತದಾನದ ಸಂದರ್ಭದಲ್ಲಿ ಆಗಮಿಸಿದ್ದ ಸುರೇಶ್ ಬೇದರೆ ಅವರು ಮತಕೇಂದ್ರದ 200 ಮೀಟರ್ ವ್ಯಾಪ್ತಿಯೊಳಗೆ ಚಿಹ್ನೆ ತರದಂತೆ ನಿಯಮ ಇದೆ ನಿಯಮ ಉಲ್ಲಂಘನೆ ಮಾಡಿದ್ರು ಈ ಅಭ್ಯರ್ಥಿ ಸರ್ ನೀವು ಬರ್ರಿ ಸರ್ ಅರವಿಂದ್ ಸರ್ ಓಕೆ ಸರ್ ಬರ್ರಿ ಸರ್ ಸರ್ ಬೆಲ್ಲ ಸರ್ ಸರ್ ನೀವು ಬರ್ರಿ ಸರ್ ಬೆಲ್ಲ ಅರವಿಂದ್ ಸರ್ ಓಕೆ ಸರ್ ಬರ್ರಿ ಸರ್ ಸರ್ ಧಾರವಾಡದಿಂದ ಬೆಳಗಾವಿ ಕಡೆ ಹೋಗೋಣ ಬೆಳಗಾವಿಯಲ್ಲಿ ಮತದಾನ ಚುರುಕಿನಿಂದ ನಡೀತಾ ಇದೆ 9 ಗಂಟೆ ಹೊತ್ತಿಗೆ ಶೇಕಡ 5.39% ಮತದಾನ ಆಗಿದೆ ಸರತಿ ಸಾಲಿನಲ್ಲಿ ನಿಂತು ಶಾಸಕ ಅನಿಲ್ ಬೆನಕೆ ಅಭಯ್ ಪಾಟೀಲ್ ವೋಟಿಂಗ್ ಕೂಡ ಮಾಡಿದ್ರು ಓಕೆ ನೀವು ನೋಡ್ತಿರುವಂತಹ ದೃಶ್ಯ ಬೆಳಗಾವಿ ಗ್ರಾಮಾಂತರ ಭಾಗ ಅಲ್ಲೂ ಕೂಡ ಆ ಭಾಗದ ಶಾಸಕಿ ಬಂದರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದು ವೋಟಿಂಗ್ ಮಾಡ್ತಿರುವಂತಹ ದೃಶ್ಯ ಬೆಳಗಾವಿಯ ಮತದಾನದ ಪ್ರಕ್ರಿಯೆ ಹುಬ್ಬಳ್ಳಿ ಡಲ್ಲು ಆದರೆ ಬೆಳಗಾವಿ ತುಂಬ ಚೆನ್ನಾಗಿ ಪಿಕಪ್ ಆಗಿದೆ ಅಂತ ಗೊತ್ತಾಗಿದೆ ಬಿಕಾಸ್ ಬೆಳಗ್ಗೆ ಶುರುವಾಯಿತು ಇಷ್ಟೊತ್ತಿಗಾಗಲೇ 5% ದಾಟಿ ಮುಂದಕ್ಕೆ ಹೋಗ್ತಾ ಇದೆಯಂತೆ 9 ಗಂಟೆ ಹೊತ್ತಿಗೆ ಸರತಿ ಸಾಲಲ್ಲಿ ನಿಂತು ಈಗೆಲ್ಲ ವೋಟ್ ಮಾಡಿದ್ದಾರೆ ಅಭಯ್ ಪಾಟೀಲ್ ಬಂದರು ಅನಿಲ್ ಬೆನಕೆ ಬಂದರು ಸಂಸಾರ ಸಮೇತ ಬಂದು ವೋಟ್ ಮಾಡ್ತಿರುವಂಥ ದೃಶ್ಯ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿ ಬಂದು ವೋಟ್ ಮಾಡ್ತಿರುವಂಥ ದೃಶ್ಯ ಬೆಳಗಾವಿ ಭಾಗದಲ್ಲಿ ಈ ಬಾರಿ ಪಕ್ಷದ ಚಿಹ್ನೆ ಮೂಲಕ ಪಣಕ್ಕಿಟ್ಟು ನಿಂತಿದ್ದಾರೆ ವೋಟಿಂಗ್ ಅಭ್ಯರ್ಥಿಗಳು ವೋಟಿಂಗ್ ಯಾಕೋ ಜೋರಾಗಿ ನಡೆದಂಗೆ ಕಾಣಿಸ್ತಾ ಇದೆ ಒಂದಂತೂ ನಿಜ ಎಲೆಕ್ಷನ್ ಸಂದರ್ಭದಲ್ಲಿ ಅತಿ ಹೆಚ್ಚು ಮತಗಳು ಬಿದ್ದರೆ ವೋಟಿಂಗ್ ಪರ್ಸೆಂಟ್ ಅತಿ ಹೆಚ್ಚಾದರೆ ಯಾರದೋ ಬಲಿ ತಗತ್ತಾರೆ ಮತದಾರರು ಅಂತ ಇಲ್ಲ ಅತಿ ಕಡಿಮೆ ಮತದಾನ ಆದರೆ ಯಾರಿಗೋ ಕಾದಿದೆ ಅಂತ ಅರ್ಥ ಸೊ ಮಾಮೂಲಿ ಹಿಂದೆ ಮುಂದೆ ಆಗ್ತಾ ಇದ್ರೆ ಪ್ರತಿ ಸರಿ ಹೇಳಕ್ಕೆ ಬರಲ್ಲ ಯಾರಾದರೂ ಗೆಲ್ತಾರೆ ಅಂತ ಈ ಬಾರಿ ಚೆನ್ನಾಗಿ ಶುರುವಾಗಿದೆ 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಪಿಕಪ್ ಆಗಿಬಿಟ್ರೆ ಅಂದರೆ ಬೆಳಗಾವಿ ಮತದಾರರು ಅಂತ ಮುಗಿಬಿದ್ದು ಬಂದು ಹತ್ತತ್ರ ಮುಗಿಯೋದು 6 ಗಂಟೆ ಒಂದು 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಒಂದು 60% ದಾಟ್ಬಿಟ್ರೆ ಯಾರಿಗೋ ಏನೋ ಕಾದಿದೆ ಅಂತ ಅರ್ಥ ಆಗ ಮುಲಾಜಿಲ್ಲದೆ ಅನ್ಕೋಬೋದು ಅಥವಾ ತುಂಬ ಕಡಿಮೆ ಆದರೂ ಹಾಗೆ ಅನ್ಕೋಬೋದು ಯಾಕೋ ಈ ಸರಿ ಜಾಸ್ತಿ ಅದನ್ನು ಜಾಸ್ತಿ ಮಾಡ್ತಾರೆ ಅಂತ ಬೆಳಗಾವಿ ಭಾಗದಲ್ಲಿ ಫೀಲ್ ಅನ್ನಿಸ್ತಾ ಇದೆ ಗೊತ್ತಿಲ್ಲ ನೋಡೋಣ ಬಟ್ ಪ್ರಾರಂಭದಲ್ಲಿ ತುಂಬ ಚೆನ್ನಾಗಿ ಶುರುವಾಗಿದೆ ಬೆಳಬೆಳಗ್ಗೆ ಎದ್ದು ವಾಕಿಂಗ್ ಎಲ್ಲ ಹೋಗ್ಬಿಟ್ಟು ಹಂಗೆ ಓಟಾಕಿ ಬಂದ್ಬೋಣ ಅಂತ ಕೆಲವರು ಅಂದ್ಕೊಂಡಿರ್ತಾರೆ ಸೊ ಹಾಗಾಗಿ ಒಂದಷ್ಟು ವಯಸ್ಸಾದವ್ರು ಕಾಣಿಸ್ತಾ ಇದ್ದಾರೆ ಮಧ್ಯವಯಸ್ಕರು ಕೆಲವರೆಲ್ಲ ಬೆಳಬೆಳಗ್ಗೆ ಸ್ಕೂಲೆಲ್ಲ ಇರುತ್ತಲ್ಲ ಆನ್ಲೈನ್ ಕ್ಲಾಸಸ್ಸು ಅವರೆಲ್ಲ ಇದ್ದಾಗ ಯಾರು ಅಂದರೆ 19 ವರ್ಷ ಮೇಲಿರೋರು ನಾನು ಹೇಳ್ತಿರೋದು ಅವರೆಲ್ಲ ಒಂದಷ್ಟು ಲೇಟಾಗಿ ಬರ್ಬೋದು ಇನ್ನೆಲ್ಲ ಆಫೀಸ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಟೈಮ್ ಬರ್ಬೋದು ಸೊ ಈ ಥರದ್ದೆಲ್ಲ ಇರುತ್ತೆ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಅದಕ್ಕೆ ನಾವು 3 ಗಂಟೆ ಅಂತ ಹೇಳಿರೋದು 3 ಗಂಟೆ ಅಷ್ಟೊತ್ತಿಗೆ ಒಂದು 60-65% ದಾಟಬೇಕು ಆಗ ಗೊತ್ತಾಗುತ್ತೆ
ಮತ್ತೆ ಹುಬ್ಬಳ್ಳಿ ಧಾರವಾಡದ ಕಡೆ ಬರೋಣ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಮತದಾನ ಈಗ ಒಂದು ಸ್ವಲ್ಪ ಚುರುಕಿನಿಂದ ಸಾಗಿದೆಯಂತೆ. ಪರಿಷತ್ ಸದಸ್ಯ ಸಭಾಪತಿಗಳು ಹೊರಟ್ಟಿ ಅವರ ಕುಟುಂಬದವರು ಓಲ್ ಕುಟುಂಬ ಸಮೇತ ಬಂದಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯ. ಜೊತೆಗೆ ಶಾಸಕ ಅರವಿಂದ ಬೆಲ್ಲದ ಕೂಡ ಮತದಾನ ಮಾಡಿದ್ದಾರೆ. ಎಲ್ಲಿವರೆಗೆ ಪ್ರಜಾಪ್ರಭುತ್ವ ಸುಧಾರಣೆ ಆಗೋದಿಲ್ಲ, ಜನಪರವಾದಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಜನ ಬರೋದಿಲ್ಲ, ಅಲ್ಲಿವರೆಗೆ ಈ ಚುನಾವಣೆ ಹೆಂಗಾಗೋ ಇದು ಎಷ್ಟರ ಮಟ್ಟಿಗೆ ಬರುವಂಥ ತೀರ್ಮಾನದಲ್ಲಿ ರಾಜ್ಯಕ್ಕೆ ಒಳ್ಳೆಯದಾಗ್ತಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಆರಿಸಿ ಬರ್ತಾರೆ, ಆರಿಸಿ ಬಂದ ನಂತರ ಇನ್ನೇರಲಿ ಬರುವಂಥ ತೀರ್ಮಾನ ಸುಧಾರಣೆ ಆಗಬೇಕಾದ್ರೆ ಈ ನಗರವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ತಮ್ಮ ತಮ್ಮ ವಾರ್ಡ್ನಲ್ಲಿ ಕೆಲಸ ಮಾಡಬೇಕು. ಒಬ್ಬರು ಬಂದಿಲ್ಲಿ ಪ್ಯಾಟ್ಲೆಟ್ ಒಂದು ಪ್ಯಾಂಪ್ಲೆಟ್ ಕೊಟ್ಟಿಲ್ಲ, ಯಾರು ನಿಂತಾರಣ್ಣು ಸಹಿತ ಎಷ್ಟು ಗೊತ್ತಾಗಲಿ, ನಿನಗೆ ಗೊತ್ತಾಗಿದೆ ಅಂದರೆ ಇಷ್ಟು ಇದಿರ್ತಾರೆ ಆಗಬಾರ್ದು. ಎಲ್ಲ ಜನ ಆರಿಸಿ ಬಂದಂಥ ಪ್ರತಿನಿಧಿಗಳು ತಮ್ಮ ಸ್ವಂತಿಕೆಯನ್ನು ಬಿಟ್ಟು ಜನಪರವಾದಂಥ ಕೆಲಸವನ್ನು ಮಾಡಬೇಕನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಮಾಡಬೇಕಂತ ನಾನು ಹೇಳ್ತೀನಿ. ಇಷ್ಟ ಮಾಸ್ಕ್ ಹಾಕ್ಕೊಂಡು ಊಟ ಆಗಬೇಕು, ಮತ್ತು ಮಾಸ್ಕ್ ಹಾಕೊಳಕ್ಕೆ ಊಟಕ್ಕೆ ಕೊಡಬಾರ್ದು ಅವರು. ಅದು ನಾನು ಹೇಳ್ತೀನಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು ಮಾಸ್ಕ್ ಹಾಕೊಂಡ್ಬರೋದು ಅವ್ರಿಗೆ ಊಟಕ್ಕೆ ಕೊಡಬಾರ್ದು. ನಾನು ನಿನ್ನೆ ಡಿಸಿಗೆ ಈ ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿರೋದು ನಿಮಗೆ ಗೊತ್ತೇ ಇದೆ. ಅದರ ಮುಂದುವರೆದ ಭಾಗ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಅನುಮಾನ ಗೊಂದಲ ಇದ್ದರೆ ವಾಟ್ಸಪ್ ನಂಬರ್ ಕೊಡ್ತಾ ಇದ್ದೀವಿ, ಪರಿಹರಿಸ್ಕೊಳ್ಬೋದು. 7977773753 7977773 ಜೊತೆಗೆ ನಮ್ಮ ವೆಬ್ಸೈಟ್ ಕೂಡ ಇದೆ, ಲಾಗಾನ್ ಆಗಿ www.moneycontrol.com/sanjeevani. ನೀವು ಮುಂದುವರಿಸ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದೆ, ಆತಂಕ ಮೂಡಿಸ್ತಾ ಇದೆ. ಬೆಂಗಳೂರಿನ ಕಾಲೇಜೊಂದರಲ್ಲಿ ಕೊರೋನಾ ಸ್ಫೋಟಗೊಂಡಿದೆ. ಎಲ್ಲಿ ಅಂದರೆ ಮಹದೇವಪುರದ ಹೊರಮಾವಿನಲ್ಲಿ ಒಂದು ಕಾಲೇಜ್ ಇದೆ. ಆ ಕಾಲೇಜಲ್ಲಿ 34 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಬಂದಿದೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದೆ. 12 ವಿದ್ಯಾರ್ಥಿಗಳು, 22 ವಿದ್ಯಾರ್ಥಿನಿಯರಿಗೆ ಕೊರೋನಾ. ಬ್ರೇಕಿಂಗ್ ನ್ಯೂಸ್. ಪಾಸಿಟಿವಿಟಿ ರೇಟ್ ಬೆಂಗಳೂರು ಸಿಟಿನಲ್ಲಿ ಕಡಿಮೆ ಇದೆ. ಕಾಲೇಜ್ಗಳು ಎಲ್ಲ ಶುರುವಾಯಿತು, ಶಾಲೆಗಳು ಶುರುವಾಯಿತು, ಈಗ ನಿಧಾನಕ್ಕೆ ಆತಂಕ ಶುರುವಾಗ್ತಾ ಇದೆ. ಬೆಂಗಳೂರಿನ ಕಾಲೇಜೊಂದರಲ್ಲಿ ಈಗ ಕೊರೋನಾ ಸ್ಫೋಟ ಆಯಿತು. 12+22 ಜನ ಗಂಡುಮಕ್ಕಳು, 22 ಜನ ಹೆಣ್ಮಕ್ಕಳು. ಮಹದೇವಪುರದ ಹೊರಮಾವಿನಲ್ಲಿರುವಂತಹ ಕಾಲೇಜ್ ಅದು. ಆ ಕಾಲೇಜಲ್ಲಿ 34 ವಿದ್ಯಾರ್ಥಿಗಳಿಗೆ ಇದೀಗ ಕೊರೋನಾ ಪಾಸಿಟಿವ್. ಸೊ ಯಾಕೆ ಅಂದರೆ ಕೊರೋನಾ ಯಾಕೆ ಬಂತು ಅಲ್ಲಿ ಅಂದರೆ ಕಾಲೇಜಿನಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಇತ್ತು. ಆ ಪಾರ್ಟಿಯಿಂದ ಈ ಆತಂಕ ಶುರುವಾಯಿತು. ಅನೇಕ ವಿದ್ಯಾರ್ಥಿಗಳು ಆನ್ಲೈನ್ ಫುಡ್ ಆರ್ಡರ್ ಮಾಡಿದರು. ಮೊದಲು 3 ವಿದ್ಯಾರ್ಥಿಗಳಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಡ್ತು, ಅದಾದಮೇಲೆ ಯಾಕೋ ಇರಲಿ ಅಂತ ಎಲ್ಲರಿಗೂ ಟೆಸ್ಟ್ ಮಾಡಿದ್ರು ಡಾಕ್ಟ್ರು. ಅದಾದಮೇಲೆ ಗೊತ್ತಾಯಿತು 34 ವಿದ್ಯಾರ್ಥಿಗಳಿಗೆ ಇದೀಗ ಕೊರೋನಾ ಪಾಸಿಟಿವ್. ಈಗ ಎಲ್ಲರನ್ನು ಕೂಡ ಏನೋ ಕ್ವಾರಂಟೈನ್ ಮಾಡಿ ಶಿಫ್ಟ್ ಮಾಡಿ BBMP ಅವರು ಸದ್ಯ ಕಾಲೇಜಿನ 412 ವಿದ್ಯಾರ್ಥಿಗಳನ್ನು RT-PCR ಟೆಸ್ಟ್ಗೆ ಒಳಪಡಿಸಿದ್ದಾರೆ. ರಿಸಲ್ಟ್ ಬರಬೇಕು. 412 ಜನರಲ್ಲಿ ಏನಾಗುತ್ತೆ ಅಂತ ಮತ್ತೊಂದು ಆತಂಕ. ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ಗುಡ್ ಮಾರ್ನಿಂಗ್. ಎಲ್ಲ ಕಡೆ ಆರಾಮಾಗಿದ್ರು, ಶಾಲಾ ಕಾಲೇಜ್ ಶುರುವಾಯಿತು, ಸಣ್ಣ ಸಣ್ಣ ಎಡವಟ್ಟುಗಳು ಹೆಂಗೆಲ್ಲ ಆಗೋಗುತ್ತೆ ಅಂತ. ಏನಾಯ್ತು, ಯಾಕೆ ಹೆಚ್ಚು ಕೇಸ್ಗಳು ದಾಖಲಾಗೋಕೆ ಈ ಕಾಲೇಜ್ ಕಾರಣ ಆಯ್ತು ಅಂದ್ರೆ, ಈಗ ಪ್ರಮುಖವಾಗಿ ಆ ಕ್ರಿಶ್ಚಿಯನ್ ಕಾಲೇಜಲ್ಲಿ ಇಷ್ಟು ದಿನ ಕೊರೋನಾ ಅಥವಾ ಲಾಕ್ಡೌನ್, ಈ ಕೊರೋನಾ ನೆಪದಲ್ಲಿ ಕಾಲೇಜನ್ನ ಏನೋ ಸಂಸ್ಥೆ ತೆರೆದಿರ್ಲಿಲ್ಲ. ಹೀಗಾಗಿ ಸಡನ್ ಆಗಿ ಕಾಲೇಜಿಗೆ ವಿದ್ಯಾರ್ಥಿಗಳು ಬಂದ್ರು, ಬೇರೆ ಬೇರೆ ಊರಲ್ಲಿರುವಂತ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಇರುವಂತ ವಿದ್ಯಾರ್ಥಿಗಳು ಸಡನ್ ಆಗಿ ಬಂದ್ರು, ಎಲ್ಲಾ ಗೆಳೆಯರು ಮತ್ತೆ ಒಂದ್ ಕಡೆ ಸೇರಿದ್ರು, ಒಂದ್ ಗೆಟ್ ಟುಗೆದರ್ ಪಾರ್ಟಿ ಮಾಡೋಣ ಅಂತ ಮಾಡ್ಕೊಂಡಿದ್ದಾರೆ. ತಕ್ಷಣ ಅದು ಪಾರ್ಟಿ ಎಲ್ಲ ಮುಗಿಸಿ ಹೊರಗಡೆ ಎಲ್ಲ ಊಟ ಮಾಡ್ಕೊಂಡು ಒಂದು 3 ಅದ್ರಲ್ಲಿ ಒಂದು ಸಿಂಪ್ಟಮ್ಸ್ ಅಂದ್ರೆ ಜ್ವರ ಈ ತರದ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಳಕ್ ಶುರುವಾಯ್ತು. ತಕ್ಷಣ ಅವರನ್ನ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಲ್ಲಿ ಅವ್ರಿಗೆ ಪಾಸಿಟಿವ್ ಬಂತು. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಕ್ವಾರಂಟೈನ್ ಮಾಡಿ ಅವತ್ತು ಪಾರ್ಟಿಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅಂದ್ರೆ ಗೆಟ್ ಟುಗೆದರ್ ಅಲ್ಲಿ ಯಾರ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅವರೆಲ್ಲರನ್ನೂ ಕೂಡ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿಸಿದ್ರು, RT-PCR ಮಾಡಿಸಿದ್ರು, ಎಲ್ಲರಿಗೂ ಕೂಡ ಪಾಸಿಟಿವ್ ಬಂತು. ಪಾಸಿಟಿವ್ ಬಂದ ಬೆನ್ನಲ್ಲೇ 34 ಜನಕ್ಕೆ ಯಾವಾಗ ಪಾಸಿಟಿವ್ ಬಂತು ಅದ್ರ ಬೆನ್ನಲ್ಲೇ ಇಡೀ ಕಾಲೇಜಲ್ಲಿ ಎಷ್ಟು ವಿದ್ಯಾರ್ಥಿಗಳು ಸದ್ಯಕ್ಕೆ ಬಂದಿದ್ದಾರೋ ಅವರೆಲ್ಲರಿಗೂ ಕೂಡ ಸಿಬ್ಬಂದಿಗಳನ್ನು ಸೇರಿಸಿ ಎಲ್ಲರನ್ನು ಕೂಡ ಇದೀಗ RT-PCR ಟೆಸ್ಟ್ ಮಾಡ್ತಿರುವಂತದ್ದು. ತಕ್ಷಣ BBMP ತನ್ನ ಕೆಲಸ ಏನಿದೆ ಅಂದ್ರೆ ಸೀಲ್ ಡೌನ್ ಮಾಡೋದು, ಅಲ್ಲಿ ಬೇರೆ ಬೇರೆ ರೀತಿಯ ಸ್ಯಾನಿಟೈಸ್ ಮಾಡೋದು ಇದೆಲ್ಲವನ್ನು ಕೂಡ ಮಾಡ್ತಾ ಇದೆ. ಆದ್ರೆ ಈಗ 412
ಆ ವಿದ್ಯಾರ್ಥಿಗಳನ್ನ ಏನ್ ಟೆಸ್ಟ್ ಮಾಡ್ತಿದ್ದಾರೆ, ಇನ್ನು ಅದರಲ್ಲಿ ಎಷ್ಟು ಜನರಿಗೆ ಪಾಸಿಟಿವ್ ಬರಬಹುದಾ, ಎಷ್ಟು ಜನರಿಗೆ ನೆಗೆಟಿವ್ ಏನು ಬರಬಹುದು ಅನ್ನೋದ್ರ ಮೇಲೆ ಆ ಕಾಲೇಜು ಅಂದ್ರ ಆತಂಕ ಮೂಡ್ತಿರುವಂತದ್ದು. ಈಗಾಗ್ಲೇ ನಿನ್ನೆ ಕೂಡ ಏನು ಶ್ರೀನಿವಾಸ ನಗರದಲ್ಲಿ ಸುಮಾರು 10 ಜನರಿಗೆ ಕೊರೋನಾ ಬ್ಲಾಸ್ಟ್ ಆಗಿತ್ತು. ಕೊರೋನಾ ಬೇರೆ ಕಡೆಯಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಸಾಂಸ್ಥಿಕ ಕ್ವಾರಂಟೈನ್ ಅದೆಲ್ಲ ಯಾರು ಫಾಲೋ ಮಾಡ್ತಿಲ್ವಾ? ಖಂಡಿತ, ಅಂದ್ರೆ ಅವ್ರು ಬಂದು ಆಗ್ಲೇ ಒಂದ್ 20-25 ದಿನ ಮೇಲೆ ಆಗಿದೆ ಅಂತೆ ಹರೀಶ್ ನಗರ. ಆಗಿದ್ರೂ ಕೂಡ ನಾವು ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು, ಮತ್ತೆ ಹೆಂಗ್ ಡಿಫೈನ್ ಮಾಡೋದು? 25 ದಿನ ಆಗಿದ್ರು ಮತ್ತೆ ಪಾರ್ಟಿ ಮಾಡಿದ್ರು, ಪಾರ್ಟಿಯಲ್ಲಿ ಸಹಜವಾಗಿ ಫ್ಲೂ ಹೆಂಗ್ ಹರಡುತ್ತೆ ಅಥವಾ ಈ ಸೋಂಕು ಹೆಂಗ್ ಹರಡುತ್ತೆ ಅನ್ನೋದು ಕೂಡ ಏನು ಅದೊಂದು ವೈಜ್ಞಾನಿಕವಾಗಿರುವಂತ ಒಂದು ರೀತಿ ಅದು. ಹೀಗಾಗಿ ಹರಡಿದೆ, ಈಗ ಪಾಸಿಟಿವ್ ಆಗಿದೆ, ಅದಷ್ಟೇ ಮುಖ್ಯ ಆಗುತ್ತೆ. ಇವಾಗ ನೆಕ್ಸ್ಟ್ ಇದಾರೆ ಅಂದ್ರೆ ಎಲ್ಲಿಂದ ಬಂದು ಎಲ್ಲೋ ಹೋಗಿದ್ದವರು ಇನ್ನೆಲ್ಲ ಬಂದ್ರೆ ತಾನೇ ಹರಡಕ್ ಸಾಧ್ಯ. ಅವರಿಂದ ಬಂದಿದೆ ಅಂತ ಹೇಳ್ತಿಲ್ಲ, ಅವ್ರು ಬಂದ 25 ದಿನ ಆಗಿದ್ರು, ಎಲ್ಲೋ ಯಾರೋ ಇದ್ದಾರೆ. ಟ್ರ್ಯಾಕಿಂಗ್ ಹೇಗ್ ನಡೀತಾ ಇದೆ ಈಗ? ಅಂದ್ರೆ ಈಗ ಪ್ರಾಥಮಿಕವಾಗಿ ಆ ಕಾಲೇಜು ಬರೀ ಒಂದು ಕಾಲೇಜ್ ಆಗಿರೋದ್ರಿಂದ ದೊಡ್ಡ ಕ್ಯಾಂಪಸ್ ಇರುತ್ತೆ. ಆ ಕ್ಯಾಂಪಸ್ ಅಲ್ಲಿ ಯಾರ್ಯಾರಿದಾರೋ ಹಾಗಾಗಿ ಅವರನ್ನ ಮಾತ್ರ ಟೆಸ್ಟ್ ಮಾಡ್ತಿರುವಂತದ್ದು. ಆದ್ರೂ ಕ್ಯಾಂಪಸ್ ಹೊರಗಡೆ ಯಾರನ್ನು ಕೂಡ ಸಿಬಿಎಂಪಿ ಟೆಸ್ಟ್ ಮಾಡ್ತಿಲ್ಲ. ದೊಡ್ಡ, ತುಂಬಾ ದೊಡ್ಡ ಟಾಸ್ಕ್. ನೀವು ಈಗಾಗ್ಲೇ ಹೇಳದಾಗೆ ಒಂದು 4 ಕ್ಯಾಂಪಸ್ ಇಡೀ ಟೆಸ್ಟ್ ಮಾಡಿಸೋದು, ಅವ್ರನ್ನ ಪಾಸಿಟಿವ್ ಬಂದರನ್ನ ಬೈಫರ್ಗೆಟ್ ಮಾಡಿ ಟೆಸ್ಟ್ ರಿಪೋರ್ಟ್ ಏನ್ ಬರುತ್ತೆ ಅನ್ನೋದು ಒಂದು ಆತಂಕ ಇದೆ. ಈ ಕ್ಷಣಕ್ಕೆ ಮಹದೇವಪುರ, ಹೊರಮಾವು 34 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್. ಥ್ಯಾಂಕ್ ಯು ಆಶಿಕ್ ಮೂಲ್ಕಿ. ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಪಾಲಿಕೆ ಫೈಟ್ ತುಂಬಾ ಭರ್ಜರಿಯಾಗಿ ನಡೀತಾ ಇದೆ. ಬೆಳಗಾವಿ ಭಾಗದಲ್ಲಿ, ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಮತ್ತು ಕಲಬುರಗಿ ಭಾಗದಲ್ಲಿ ಮೂರು ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಸೆಣಸಾಡ್ತಿದ್ದಾರೆ. ಪಕ್ಷವೇ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಲೆಟ್ಸ್ ಗೋ ಲೈವ್. ನೇರವಾಗಿ ಲೈವ್ ಹೋಗ್ತಾ ಇದ್ದೀನಿ ಬೆಳಗಾವಿ ಭಾಗಕ್ಕೆ. ಕೆಲವೇ ಹೊತ್ತಿನ ಮುಂಚೆ ಅವರು ಶಾಸಕಿ ಅಲ್ಲಿ ಹೋದ್ರು, ತಾವು ಓಟ್ ಹಾಕಿದ್ರು, ಇದೀಗ ನ್ಯೂಸ್ 18 ಕನ್ನಡದಕ್ಕೆ ಲೈವ್ ಜಾಯಿನ್ ಆಗ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗ್ ನಡೀತಿದೆ ಮೇಡಮ್ ಈ ಬಾರಿಯ ಬೆಳಗಾವಿ ಭಾಗದ ಮಹಾನಗರ ಪಾಲಿಕೆ ಫೈಟ್? ಬಹಳಷ್ಟು ಉತ್ಸಾಹದಲ್ಲಿದ್ದೀವಿ, ಯಾಕಂದ್ರೆ ಮೊದಲನೇ ಬಾರಿಗೆ ಚಿಹ್ನೆ ಮೇಲೆ ಜನರ ಹತ್ರ ಹೋಗಿ ಚಿಹ್ನೆಗೆ ಓಟ್ ಹಾಕಿ ಅಂತ ಕೇಳಿದೀವಿ. ಈ ಬಾರಿ ಬಹಳಷ್ಟು ಒಳ್ಳೆ ವಾತಾವರಣ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ಬದಲಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ವರವ? ಖಂಡಿತವಾಗ್ಲೂ ವರ, ಯಾಕಂತಂದ್ರೆ ಇಲ್ಲಿಯವರೆಗೆ ಭಾಷಾ ಆಧಾರಿತ ಚುನಾವಣೆಗೆ ಹೋಗ್ತಾ ಇದ್ವಿ. 6 ಮುಂಚೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಬೆಳಗಾವಿಗೆ ಬಂದು ಘೋಷಣೆಯನ್ನ ಮಾಡಿದ್ರು, ಸಿದ್ದರಾಮಯ್ಯ ಸಾಹೇಬರು ಘೋಷಣೆಯನ್ನ ಮಾಡಿದ್ರು. ಅದರ ಪ್ರಕಾರ ನಾವು ಈ ಬಾರಿ ಚುನಾವಣೆ ಚಿಹ್ನೆ ಮೇಲೆ ಹೋಗ್ತಾ ಇದೀವಿ. ನಮಗೆ ಖುಷಿ ಆಗ್ತಾ ಇದೆ, ನಾವು ಮಾಡ್ತಾ ಇರುವಂತ ಕೆಲಸ, ನಾವು ಮಾಡಿರುವಂತ ಕೆಲಸ, ಮುಂದೆ ಮಾಡುವಂತ ಕೆಲಸಕ್ಕೆ ನಮ್ಗೆ ಆಶೀರ್ವಾದ ಕೊಡಿ ಅಂತ ಜನರ ಹತ್ರ ಕೇಳಿದೀವಿ. ಖಂಡಿತವಾಗ್ಲೂ ಜನ ಕೂಡ ನಮಗೆ ಸ್ಪಂದಿಸಿದ್ದಾರೆ ಅಂತ ವಿಶ್ವಾಸ ಇದೆ. ಇದುವರೆಗಿರುವ ಚುನಾವಣೆಯನ್ನ ನಾವೆಲ್ಲರೂ ಗಮನಿಸಿರೋ ಹಾಗೆ ಮೇಡಮ್, ಕನ್ನಡ ಮಾತಾಡೋರು, ಮರಾಠಿ ಮಾತಾಡೋರು ಆ ಭಾಗದಲ್ಲಿ ಅದ್ರ ಮೂಲಕ ಓಟ್ ಕೇಳ್ತಾ ಇದ್ರು, ಕ್ಯಾಂಪೇನ್ ಮಾಡ್ತಿದ್ರು, ನಮ್ಮೆಲ್ಲರಿಗೂ ಕೂಡ ಗೊತ್ತು. ಈ ಬಾರಿ ಅದನ್ನು ಹೊರತುಪಡಿಸಿ, ಆಸ್ ವಿ ಮೆನ್ಷನ್, ನಾವಿಬ್ರು ಕೂಡ ಮಾತಾಡಿದ ಹಾಗೆ, ಪಕ್ಷದ ಚಿಹ್ನೆ ಮೂಲಕ ನಮ್ಗೆ ಓಟ್ ಹಾಕಿ ಬಿಕಾಸ್ ನಮ್ಮ ಅಭ್ಯರ್ಥಿಗಳಿದ್ದಾರೆ ಅಂತ ನಿಮ್ಮ ಕ್ಯಾಂಪೇನು ಅಥವಾ BJP ಕ್ಯಾಂಪೇನ್ ಅಥವಾ JDS ಕ್ಯಾಂಪೇನು. ಬಟ್ ಅದರ ಜೊತೆ ಜೊತೆಗೆ ಯಾರು ಮೊದಲೆಲ್ಲ ಅಭ್ಯರ್ಥಿಗಳಿದ್ರು, ನಾವೇನು ಕಡಿಮೆ ಇಲ್ಲ, ನಾವು ಚುನಾವಣೆ ನಿಲ್ತೀವಿ ಅಂತ ಬಂಡಾಯದಲ್ಲಿ ನಿಂತಿದ್ದಾರೆ. ಮ್ಯಾನೇಜ್ ಮಾಡೋಕೆ ಸಾಧ್ಯ ಆಯ್ತಾ ಅಥವಾ ಅದೇ ತ್ರೆಟ್ಟ? ಖಂಡಿತವಾಗ್ಲೂ ಸಾಧ್ಯ ಆಯ್ತು, ಯಾಕಂತಂದ್ರೆ ಪಕ್ಷ ಯಾವ ರೀತಿ ಬದಲಾವಣೆ ಆಗ್ತಾ ಇರುತ್ತೋ ಜನ ಕೂಡ ಆ ರೀತಿ ಬದಲಾವಣೆ ಆಗ್ತಾರೆ. ಜನ 20 ಹಿಂದಿನ ಬೆಳಗಾವಿ ಜನಕ್ಕೆ, 10 ಹಿಂದಿನ ಬೆಳಗಾವಿ ಜನರ ವಿಚಾರಧಾರೆಗೆ, ಇವತ್ತಿನ ಬೆಳಗಾವಿ ಜನರ ವಿಚಾರಕ್ಕೆ ಬಹಳಷ್ಟು ಅಜಗಜಾಂತರ ಬೆಳವಣಿಗೆ ಆಗ್ತಾ ಇದೆ, ಮೆಂಟಲಿನೂ ಬೆಳವಣಿಗೆ ಆಗ್ತಾ ಇದೆ. ಸೊ ಹೀಗಾಗಿ ನಮಗೇನು ಕಷ್ಟ ಆಗಲಿಲ್ಲ. MBSನವರು ತಮ್ಮ ಪಾಡಿಗೆ ತಮ್ಮ ಅಜೆಂಡಾ ಇಟ್ಕೊಂಡು ಅವರು ಪಾಲಿಕೆ ಚುನಾವಣೆ ಎದುರಿಸಿದ್ರು. BJP ಅವರು ಅದೇ ಹಾಡಿದ ಹಾಡನ್ನು, ಅದೇ ತಾಳನ್ನು ಇಟ್ಕೊಂಡು ಅವರು ಮಾಡಿದರು. ನಮ್ಮ ಪ್ರಣಾಳಿಕೆ, ನಮ್ಮ ಒಂದು ಏನು ಪ್ರಾಮಿಸಸ್ಗಳಿತ್ತು, ಏನು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ನಾವೇನು ಬೆಳಗಾವಿ ಮಹಾನಗರ ಪಾಲಿಕೆಗೆ ಕೊಡುಗೆಯನ್ನು ಕೊಟ್ಟವೋ ಅದನ್ನೆಲ್ಲ ಹೇಳಿಕೊಂಡು ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ MP ಎಲೆಕ್ಷನ್ ನಡೆಯೋ ರೀತಿನೇ ಬೇರೆ,
ಅಥವಾ ವಿಧಾನಸಭೆ ಚುನಾವಣೆ ನಡೆಯೋ ರೀತಿನೇ ಬೇರೆ, ಪಾಲಿಕೆ ಚುನಾವಣೆ ನಡೆಯೋ ರೀತಿನೇ ಬೇರೆ. ಈ ಬಾರಿ ಕಾಂಗ್ರೆಸ್ನ ಇಂಟೆನ್ಷನ್ ಅಥವಾ ಒಂದು ಅಜೆಂಡಾ ಏನಿತ್ತು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಾಗಿ ಬೆಳಗಾವಿಯಲ್ಲಿ? ಬೆಳಗಾವಿ ಕರೋನಾದಲ್ಲಿ ಬಹಳಷ್ಟು ತತ್ತರಿಸಿ ಹೋಗಿತ್ತು. ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ, ಸಿವಿಲ್ ಹಾಸ್ಪಿಟಲಿನಲ್ಲಿ ನಡೆದಂಥ ಹೆಣಗಳ ಅದಲು ಬದಲು, ಆಕ್ಸಿಜನ್ಗಳ ಅವಾಂತರ, ಬೆಡ್ ಸಿಗದೇ ಇರುವಂಥ ಅನೇಕ ಕಷ್ಟಗಳನ್ನು ಕರೋನಾ ಸಂದರ್ಭದಲ್ಲಿ, ಜಾಬ್ಲೆಸ್ ಆಗಿರೋದು, ಬೀದಿ ಬದಿ ವ್ಯಾಪಾರಸ್ಥರ ಒಂದು ಸಂಕಷ್ಟ ಆಗಿರ್ಬೋದು, ಟ್ಯಾಕ್ಸಿ ಡ್ರೈವರು ಮತ್ತು ಆಟೋ ಡ್ರೈವರ್ಗಳ ಒಂದು ಸಂಕಷ್ಟ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದ ವಾಗ್ದಾನ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅಧಿಕಾರ ಗದ್ದುಗೆನ ಏರಿದ್ರೆ ಈ ಎಲ್ಲ ಜನರಿಗೂ ಕೂಡ ಪಾಲಿಕೆ ಪರವಾಗಿ 5,000 ರೂಪಾಯಿಯ ಅನುದಾನವನ್ನು ನಾವು ಕೊಡ್ತೀವಿ. ಅದರ ಜೊತೆಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಹೌಸ್ ಟ್ಯಾಕ್ಸ್ ಇರಬಹುದು, ಇದನ್ನು 50% ಟ್ಯಾಕ್ಸನ್ನು ಈ ವರ್ಷದ 50% ಟ್ಯಾಕ್ಸನ್ನು ನಾವು ವೇ ಆಫ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ ಇಡೀ ಬೆಳಗಾವಿ ಮಹಾನಗರಕ್ಕೆ 24/7 ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಸಾಹೇಬರು CM ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಯೋಜನೆಯನ್ನು ನಾವು ಅನುಷ್ಠಾನಕ್ಕೆ ತಗೊಂಡು ಬಂದ್ವಿ. ಬೆಳಗಾವಿಯನ್ನು ಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ರೆಕಮೆಂಡ್ ಮಾಡಿ ಆವಾಗ ಮಂಜೂರು ಮಾಡಿಸ್ಕೊಂಡ್ವಿ. ಅನೇಕ ಕೊಡುಗೆಗಳನ್ನು ಈ ಬೆಳಗಾವಿಯನ್ನು ಸುಧಾರಣೆ. ಸಾಮಾನ್ಯವಾಗಿ ಯಾರು ಆಡಳಿತ ಪಕ್ಷದಲ್ಲಿ ಇರ್ತಾರೆ, ಅವರಿಗೆ BJP ಕರ್ನಾಟಕದಲ್ಲಿ ಆಡಳಿತ ಪಕ್ಷದಲ್ಲಿ, ಅವ್ರಿಗೊಂದು ಅಡ್ವಾಂಟೇಜ್ ಇರುತ್ತೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಆಗಬೇಕಾರೆ ಅಂತ ಇರುತ್ತೆ. ಅಫ್ಕೋರ್ಸ್ ಪ್ರತಿಪಕ್ಷದಲ್ಲಿ ಕೂತಿರೋರು ಕೈ ಕೊಟ್ಕೊಂಡು ಕೂತಿರಲ್ಲ. ಈ ಬಾರಿ ಟಫ್ ಫೈಟ ಇಲ್ಲ ಬಿಡಪ್ಪ, ಕಾಂಗ್ರೆಸ್ನವರು ನಾವು ಆರಾಮಾಗಿ ಗೆಲ್ತೀವಿ ಅನ್ನುವ ಕಾನ್ಫಿಡೆನ್ಸ್? ಟಫ್ ಫೈಟ್ ಇದ್ದಿದ್ದಕ್ಕೇ ಇಡೀ ಮಂತ್ರಿ ಮಂಡಲ ಬಂದು ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿದರೆ ನಾವು ಕೂಡ ಅಷ್ಟೇ ಟಫ್ ಫೈಟನ್ನು ಕೊಡ್ತಾ ಇದ್ದೀವಿ. ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲೂ BJP ಸರ್ಕಾರ, ರಾಜ್ಯದಲ್ಲೂ BJP ಸರ್ಕಾರ, ಬೆಳಗಾವಿ ಸಿಟಿನಲ್ಲಿ 2 MLAಗಳು BJPಯವರು, ಇಷ್ಟೆಲ್ಲ ಇದ್ದರೂ ಕೂಡ ಕಸಮುಕ್ತ ಬೆಳಗಾವಿ ಆಗಲಿಲ್ಲ, ಹೊಗೆ ಮುಕ್ತ ಬೆಳಗಾವಿ ಆಗಲಿಲ್ಲ. ಬೆಳಗಾವಿ ಮಹಾನಗರ ಪಾಲಿಕೆಯ ಆಯುಕ್ತರ ಮನೆ ಮುಂದೆ BJP MLAಯವರು ಹೋಗಿ 1 ತಿಂಗಳ ಹಿಂದೆ ಕಸ ಚೆಲ್ಲಿ ಬಂದಿದ್ದಾರೆ. ಈ ಥರ ಅರ್ಥ ಏನು? ಅವರ MLAನೇ ಹೇಳಿದ್ರೆ ತಾನೇ ಬೆಳಗಾವಿ ಕಸ ಮುಕ್ತ ಆಗಲಿಲ್ಲ ಅಂತ ಹೇಳಿ. ಸ್ವಚ್ಛ ಭಾರತ ಬರೀ ಬೋರ್ಡ್ನಲ್ಲಿ ಹಾಕ್ತಾ ಇದ್ದಾರೆ ಅನ್ನೋದನ್ನ ಅವರೇ ಸಾಬೀತುಪಡಿಸಿದ್ರಲ್ಲ. ದಿಸ್ ಇಸ್ ಅ ಫೇಲ್ಯೂರ್ ಆಫ್ BJP ಗೌರ್ಮೆಂಟ್. ಅದಕ್ಕೋಸ್ಕರ ತಾನೇ ಅವರು ಅದನ್ನು ಆಯುಕ್ತರ ಮನೆ ಮುಂದೆ ತಾವೇ ಸ್ವತಃ ಟ್ರ್ಯಾಕ್ಟರ್ನಲ್ಲಿ ಹೊಡ್ಕೊಂಡು ಹೋಗಿ ಕಸ ಚೆಲ್ಲಿರೋದು. ಸೊ ಜನ ನೋಡ್ತಾ ಇದ್ದಾರೆ, ಜನ ಗಮನಿಸ್ತಾ ಇದ್ದಾರೆ. ಅವರ ಒಂದು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ಫ್ರೀಯಾಗಿ ಪುಕ್ಕಟೆಯಾಗಿ ಶವ ಸಂಸ್ಕಾರ ಮಾಡ್ತೀವಿ ಅಂತ ಹೇಳಿ. ಆ ಭಗವಂತನಲ್ಲಿ ಕೇಳ್ತೀನಿ, ಜನರನ್ನ ಉಳಿಸ್ತೀನಿ ಅಂತ ಭರವಸೆ ಕೊಡೋದನ್ನ ಬಿಟ್ಟು ನಾನು ಪುಕ್ಕಟೆಯಾಗಿ ಶವ ಸಂಸ್ಕಾರ ಮಾಡ್ತೀವಿ ಅಂತಂದ್ರೆ ಒಂಚೂರು ಕಾಮನ್ ಸೆನ್ಸ್ ಇದೆಯಾ ಅಂತ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ದೊಡ್ಡ ಪ್ರತಿಷ್ಠೆ ಹೌದು ನಿಜ, ಆದರೆ ಆ ಬಂಡಾಯವನ್ನ ಹ್ಯಾಂಡಲ್ ಮಾಡದೆ ಹಿಂದೆ ಮುಂದೆ ಆಗ್ಬಿಟ್ರೆ ಡಿ ಯು ರಿಯಲಿ ಫೀಲ್ ಇನ್ಯಾರಿಗೂ ಅಡ್ವಾಂಟೇಜ್ ಆಗುತ್ತೆ? ಅಫ್ಕೋರ್ಸ್ MES ಆಗಲಿ, ಶಿವಸೇನೆ ಮೈತ್ರಿಕೂಟ ಆಗಲಿ, ಅವ್ರಿಗೊಂದು ಅಡ್ವಾಂಟೇಜ್ ಆಗೋ ಲಕ್ಷಣ ಇದೆಯಾ? ಪ್ರತಿ ಇಲೆಕ್ಷನ್ನಲ್ಲೂ ಕೂಡ ಈ ರೀತಿ ಬಂಡಾಯಗಳಿರ್ತವೆ. ಈ ಎಲ್ಲ ಬಂಡಾಯಗಳನ್ನ ಮೀರಿ ಗೆಲುವನ್ನು ಸಾಧಿಸೋ ಅಂತ ಪ್ಲಾನಿಂಗ್ಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಜನ ಕೂಡ ಅತಿ ಹೆಚ್ಚು ನಾನು ಯಾವಾಗಲೂ ಕನ್ಸಿಡರ್ ಮಾಡ್ತೀವಲ್ಲ, ವೋಟಿಂಗ್ ಸಂದರ್ಭದಲ್ಲಿ ಜನ ಬಂದು ಏನೋ ಪರ್ಸೆಂಟೇಜ್ ಮೂಲಕ ಅತಿ ಹೆಚ್ಚು ವೋಟ್ ಹಾಕಿದ್ರೆ ಯಾರನ್ನೋ ಗೆಲ್ಸೋಕ್ಕೆ ಡಿಸೈಡ್ ಮಾಡಿದ್ದಾರೆ ಅಂತ, ಅಥವಾ ತುಂಬ ಕಡಿಮೆ ಹಾಕಿದ್ರೆ ಯಾರಿಗೋ ಏನೋ ಕಾದಿದೆ ಅಂತ. ಈ ಬಾರಿ ಹೇಗಿತ್ತು ಮೇಡಮ್ ಜನರ ಮೆಂಟಾಲಿಟಿ? ಹೇಗಿತ್ತು ನಡಿಯಪ್ಪ ವೋಟ್ ಹಾಕೋಣ ಅನ್ನೋ ಉತ್ಸಾಹಕರಿದ್ದಾರ? ಇಲ್ಲ, ಬೆಳಗ್ಗೆಯಿಂದ ನಮ್ಮ ಕಡೆ ಇದು ಶ್ರಾವಣದ ಕೊನೆ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಎಲ್ಲ ಮಹಿಳೆಯರು, ಆದರೆ ಬೆಳಗ್ಗೆಯಿಂದ ನಾನು ತಿರುಗಾಡ್ತಾ ಇದ್ದೀನಿ. ಉತ್ಸಾಹ ಇದೆ, ಪ್ರತಿಯೊಬ್ಬರು ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ, ಒಳ್ಳೆ ವೋಟಿಂಗ್ ಆಗಬಹುದು ಅನ್ನುವಂಥ ಭರವಸೆ ನನಗಿದೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗಳು ಕೂಡ ತುಂಬ ಇದ್ದಾರೆ, ಅವರು ಎಲ್ಲ ಕಡೆ ಸೇಮ್ ಆ್ಯಸ್ ಯೂಶ್ವಲ್ ಹಳೆ ಸ್ಟ್ರಾಟಜಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ಕನ್ನಡ ಮಾತಾಡೋರು, ಮರಾಠಿ ಮಾತಾಡೋರು, ನಮ್ಮ ಬೆಂಬಲ ಇದೆ, ನಾವು ನಿಂತು ಗೆಲ್ತೀವಿ ಅಂತ. ಅವರು ತಮ್ಮ ತಮ್ಮ ಅಜೆಂಡಾ ಹೇಳ್ತಾರೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ಒಂದು ಸರ್ಕಾರದ ಒಂದು ಕೃಪಾ ಆಶೀರ್ವಾದ ಬೇಕಾಗುತ್ತೆ. ಪಾಲಿಕೆಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಸರ್ಕಾರದ ಪ್ರತಿನಿಧಿಗಳು ಅವ್ರಿಗೆ ಒಂದು ಹೆಲ್ಪ್ ಮಾಡಬೇಕಾಗುತ್ತೆ. ಈಗ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಫಿರೋಜ್ ಸೇಠ್ ಅವರಾಗಿರ್ಬೋದು, ನಾನಾಗಿರ್ಬೋದು, ನಾವು 3 ಮಂದಿ ಕೂಡ ಪಾಲಿಕೆಯಲ್ಲಿ ನಾವು ಭಾಗದಾರಿ ಆಗ್ತೀವಿ. ನಮ್ಮ ಕಾನ್ಸ್ಟಿಟ್ಯುಯೆನ್ಸಿಗಳು ಪಾಲಿಕೆಯಲ್ಲಿ ಇದ್ದಾವೆ. ಭಾಳಷ್ಟು ಕೆಲಸವನ್ನು ಫಿರೋಜ್ ಸೇಠ್ ಸರ್ ತಮ್ಮ ಒಂದು MLA ಟೈಮ್ನಲ್ಲಿ ಮಾಡಿದರು ಉತ್ತರದಿಂದ.
ನಾನು ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೀನಿ ಅಂತ ಜನ ಗಮನಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅಭಿವೃದ್ಧಿಗೆ ಇನ್ನೊಂದು ಹೆಸರು ಸತೀಶ್ ಜಾರಕಿಹೊಳಿ ಅವರು ಅಂತ ಎಲ್ಲರೂ ಮಾತನಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಜನರಿಗೆ ಈ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಳು ಯಾರ ಹತ್ರ ಹೋಗ್ತಾರೆ? ನನ್ನ ಕೊನೆಯ ಪ್ರಶ್ನೆ ಇವತ್ತಿನ ಮಾತುಕತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ನಡೆಯುತ್ತಿರುವಂತಹ ಪ್ರತಿಷ್ಠೆಯ ಚುನಾವಣೆ ಇದು. ಹೌ ಇಂಪಾರ್ಟೆಂಟ್ ಈ ಕ್ಷಣ ಈ ಬೆಳಗಾವಿ ಮಹಾನಗರ ಪಾಲಿಕೆ ಗೆಲ್ಲೋದು ಕಾಂಗ್ರೆಸ್ಗೆ? ಮೂರು ಮಹಾನಗರ ಪಾಲಿಕೆ ಚುನಾವಣೆಗಳು ನಡೀತಾ ಇವೆ ರಾಜ್ಯದಲ್ಲಿ. ಎಲ್ಲ ಇಲೆಕ್ಷನ್ಗಳು ಪ್ರತಿಷ್ಠೆನೇ ಆಗಿರ್ತವೆ. ಯಾವುದೇ ಇಲೆಕ್ಷನ್ಗಳು ಪ್ರತಿಷ್ಠೆ ಅಥವಾ ನಾವು ಸುಮ್ಮನೆ ಸಿಂಪಲ್ ಆಗಿ ತಗೊಳಕ್ಕಾಗೋದಿಲ್ಲ. ಪ್ರತಿಯೊಂದು ಇಲೆಕ್ಷನ್ನು ಅವರು ಮಾಡಿರುವಂಥದ್ದು ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯ ಮುಖಾಂತರ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಮಾಡಿರುವಂಥ ಅತಿ ದೊಡ್ಡ ಕೆಲಸ ಅಂತಂದರೆ ಚಿಹ್ನೆಯ ಮೇಲೇ ನಾವು ಇಲೆಕ್ಷನ್ಗೆ ಹೋಗಬೇಕು ಅಂತ. ಸಿದ್ದರಾಮಯ್ಯ ಸಾಹೇಬರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದರು. ಸೊ ಎಲ್ಲ ಇಲೆಕ್ಷನ್ಗಳನ್ನು ನಾವು ಪ್ರತಿಷ್ಠೆಯಾಗಿನೇ ತಗೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನ್ಯೂಸ್ ಏಟಿಂಗ್ ಕನ್ನಡ ಜೊತೆ ಮಾತಾಡೋದಕ್ಕೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಥ್ಯಾಂಕ್ ಯು ಮೇಡಮ್. ನ್ಯೂಸ್ ಮುಂದುವರಿತೆ, ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಅಕ್ಕ ಮದುವೆಗೆ ಒಪ್ಪದೇದಕ್ಕೆ ತಂಗಿನ ಕಿಡ್ನಾಪ್ ಮಾಡಿದಾರಂತೆ. ಎಲ್ಲಿ ಅಂದ್ರೆ ಮಂಡ್ಯದಲ್ಲಿ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ನಾಪತ್ತೆಯಾಗಿದ್ದಾರೆ ಹುಡುಗಿ, ಪೋಷಕರೀಗ ಆರೋಪ ಮಾಡುತ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಆಗಸ್ಟ್ 9 ತಾರೀಕು ನಾಪತ್ತೆಯಾಗಿದ್ದಾರೆ ರಕ್ಷಿತಾ. ಅಂದರೆ ಆಕೆ ಅಕ್ಕ ಮದುವೆಗೆ ಒಪ್ಪಬೇಕಾಗಿತ್ತು, ಒಪ್ಪಿಲ್ಲ, ಹಾಗಾಗಿ ತಂಗಿನ ಕಿಡ್ನಾಪ್ ಮಾಡಿದಾರಂತೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. SSLC ಪಾಸ್ ಆಗಿದ್ದರು ಸಹೋದರಿ ನಾಗಮಂಗಲದ ಗಿರೀಶ್ ವಿರುದ್ಧ ಇದೀಗ ಕಿಡ್ನಾಪ್ ಆರೋಪ ಬಂದಿದೆ. ಅಕ್ಕನನ್ನು ಮದುವೆ ಮಾಡಿಕೊಡಬೇಕು ಅಂತ ಕೇಳಿದ್ರಂತೆ ಗಿರೀಶ್. ಬಿಎ ಓದ್ತಾ ಇದ್ಲು ಅಕ್ಕ, ಮದುವೆಗೆ ಒಪ್ಪಿರಲಿಲ್ವಂತೆ. ಇದೀಗ ತಂಗಿಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. ಮೇ 20 ತಾರೀಕು ಮನೆಯಿಂದಲೇ ನಾಪತ್ತೆಯಾಗಿದ್ದರಂತೆ ತಂಗಿ. ವಾಪಸ್ ಬಂದಿದ್ರು, SSLC ಪರೀಕ್ಷೆ ಬರೆದ ಬಳಿಕ ಆಗಸ್ಟ್ 9 ತಾರೀಕು ಮತ್ತೊಮ್ಮೆ ಕಾಣೆಯಾಗಿದ್ದಾರಂತೆ ತಂಗಿ. ಹಿರಿಯ ಮಗಳನ್ನು ಮದುವೆ ಮಾಡಿಕೊಡದಿದ್ದಕ್ಕೆ ಕಿರಿ ಮಗಳನ್ನು ಕಿಡ್ನಾಪ್ ಮಾಡಿದ್ದಾನೆ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. ಆದರೆ ಶ್ರೀರಂಗಪಟ್ಟಣದ ಕೂಡಲಕುಪ್ಪೆ ಗ್ರಾಮದ ವೆಂಕಟೇಶ್ ದೂರುದಾರರ ಚಿಕ್ಕ ಮಗಳನ್ನು ಲವ್ ಮಾಡಿದ್ದಾರಂತೆ, ಆದರೆ ಮಗಳು ಅಪ್ರಾಪ್ತಳು ಎಂಬ ಕಾರಣಕ್ಕೆ ಮದುವೆ ಒಪ್ಪಿರಲಿಲ್ಲ ಅಂತೆ. ಪೋಷಕರು ಇದೀಗ ವೆಂಕಟೇಶ್ ಜೊತೆ ಮದುವೆ ಮಾಡಿಸೋದಾಗಿ ಪುಸಲಾಯಿಸಿ ಚಿಕ್ಕ ಮಗಳನ್ನು ಗಿರೀಶ್ ಕರೆದೊಯ್ದಿದ್ದಾನೆ. ಓಹೋ, ಹಂಗೆ ಇದು ಆ ಲಾಜಿಕ್. ಚಿಕ್ಕ ಮಗಳು ವೆಂಕಟೇಶ್ ಜೊತೆ ಮದುವೆ ಮಾಡಿಸ್ತಾನೋ ಅಥವಾ ತಾನೇ ಮದುವೆ ಆಗ್ತಾನೋ ಗೊತ್ತಿಲ್ಲ ಅಂತಿದ್ದಾರೆ ಪೋಷಕರು. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇಡೀ ಪ್ರಕರಣ ಏನೋ ಕಿಚ್ಚಾಪಿಚ್ಚ ಇದೆ. ಲೆಟ್ಸ್ ಸೀ, ನೋಡೋಣ ಮುಂದಿನ ಭಾಗದಲ್ಲಿ, ಮುಂದಿನ ಹಂತದಲ್ಲಿ ಏನೇನು ಎನ್ಕ್ವೈರಿ ಆಗುತ್ತೆ ಅಂತ. ಲೆಟ್ಸ್ ಮೂವ್ ಆನ್. ಬಿಟ್ಕಾಯಿನ್ಸ್ ಮೂಲಕ ಡ್ರಗ್ಸ್ ದಂಧೆ ಮಾಡ್ತಿದ್ರು ಬೆಂಗಳೂರಿನಲ್ಲಿ. ಜಾರ್ಖಂಡ್ ಮೂಲದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ CCB ಪೊಲೀಸರು. ಬ್ರೇಕಿಂಗ್ ನ್ಯೂಸ್. ಜಾರ್ಖಂಡ್ ಮೂಲದ ಇಬ್ಬರು ಡ್ರಗ್ಸ್ ಡೀಲರ್ಸ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅವರಿಂದ ಎರಡು ಕೋಟಿ ಮೌಲ್ಯದ ಡ್ರಗ್ಸ್ ಇದು ವಶಪಡಿಸ್ಕೊಂಡಿರೋದು. ಡಾರ್ಕ್ ವೆಬ್ಸೈಟ್ನ ಟಾರ್ ಬ್ರೌಸರ್ನಲ್ಲಿ ಖರೀದಿ ಮಾಡಿದರು. ಬಿಟ್ಕಾಯಿನ್ ಮೂಲಕ ಹಣ ಪಾವತಿಸಿದ್ರು ಆರೋಪಿಗಳು. ಬಂಧಿತರಿಂದ 150 MDMA, ಎಕ್ಸ್ಟಸಿ ಮಾತ್ರೆಗಳು ಸಿಕ್ಕಿದೆ, 400 ಗ್ರಾಮ್ ಚರಸ್ಸು, 180 LSD ಶೀಟ್ಗಳು, 3520 ಗ್ರಾಮ್ ಹ್ಯಾಷಿಸ್ ಆಯಿಲ್, 30 KG ಗಾಂಜಾ, ಹೈಡ್ರೋ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ದೆಹಲಿ ಮೂಲದ ವ್ಯಕ್ತಿ ವಿದೇಶಗಳ ಜೊತೆ ಡ್ರಗ್ಸ್ ಡೀಲ್ ಮಾಡಿಸ್ತಿದ್ದಂತೆ ಅನ್ನೋ ಆರೋಪವಿದೆ. ತಮ್ಮದೇ ಗ್ಯಾಂಗ್ ಮೂಲಕ ITBT ಟೆಕ್ಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ರಂತೆ. ಈ ಬಗ್ಗೆ ಮಾಹಿತಿ ಪಡೆದು CCB ಪೊಲೀಸರು ದಾಳಿ ಮಾಡಿದ್ರು. ಈ ದಾಳಿ ಸಂಬಂಧ ವೈಟ್ಫೀಲ್ಡ್ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. ಬಲಭಾಗದಲ್ಲಿ ನೋಡ್ತಿರೋದೆಲ್ಲ 2 ಕೋಟಿ ಮೌಲ್ಯದ ಡ್ರಗ್ಸ್.
ಕಳೆದ ಒಂದು ವರ್ಷದಿಂದ ಅರೆಸ್ಟ್ ಆಗ್ತಾನೆ ಇದ್ದಾರೆ, ವಶಪಡಿಸ್ಕೋತಾನೆ ಇದ್ದಾರೆ, ಸೀಸ್ ಮಾಡ್ತಾನೆ ಇದ್ದಾರೆ. ಇನ್ನೂ ಇದೆ ಮುಂದೆ ಗೋವಿಂದಪುರ ಡ್ರಗ್ಸ್ ಕೇಸ್ನಲ್ಲಿ ಮತ್ತೊಬ್ಬ ಅರೆಸ್ಟ್ ಆಗಿದ್ದಾನೀಗ. ಕೇರಳ ಮೂಲದ ಡ್ರಗ್ಸ್ ಪೆಡ್ಲರ್ ಖಾದರ್ ಅಂತ ಆತನ ಹೆಸರು, ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಯಾವಾಗಲೂ ಹೇಗೆ ಅಂದರೆ ಒಬ್ಬ ಸಿಕ್ಕರೆ ಆಗ ಲಿಂಕ್ ಸಿಗ್ತಾ ಹೋಗುತ್ತೆ. ಸೋನಿಯಾ ಸಿಕ್ಕಿದ್ಲು, ಸೋನಿಯಾ ನೀಡಿದ ಮಾಹಿತಿ ಮೇರೆಗೆ ಮತ್ತೊಬ್ಬ ಸಿಕ್ಕದ. ಈಗ ಮೈಕೋ ಲೇಔಟ್ನಲ್ಲಿ ಖಾದರ್ ಅರೆಸ್ಟ್ ಮಾಡಿದ್ರು ಪೊಲೀಸರು. ಹಣ ಪಡೆದು ಡ್ರಗ್ಸ್ ಮಾರ್ತಾ ಇದ್ದ ಈ ಆರೋಪಿ ಖಾದರ್, ಸೋನಿಯಾ ಮಾಹಿತಿ ಮೇರೆಗೆ ಖಾದರ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಶರ್ಟ್ನ ತೋಳಿನ ಭಾಗ, ಪ್ಯಾಂಟ್ನ ಕಾಲಿನ ಭಾಗದಲ್ಲಿ ಡ್ರಗ್ಸ್ ಇಟ್ಕೊಂಡು ಕಳಿಸ್ತಾ ಇದ್ದಂತೆ. ಏನೇನು ಐಡಿಯಾಗಳು ಇವ್ರದ್ದು. ಅಬ್ದುಲ್ ಖಾದರ್ ಸಾವಿರಾರು ರೂಪಾಯಿ ಹಣ ಪಡೆದು ಡ್ರಗ್ಸ್ ಮಾರ್ತಿದ್ದ. ಇದೇ ಆರೋಪಿ ಖಾದರ್ ಇದೀಗ ಅರೆಸ್ಟ್. ಡ್ರಗ್ಸ್ ಕದಿ ಮರ್ದಾಯ್ತು, ಇದೀಗ ಖತರ್ನಾಕ್ ಕಳ್ಳನ್ ಸ್ಟೋರಿ ಹೇಳ್ತೀನಿ ನೋಡಿ. ಬೆಂಗಳೂರಿನಲ್ಲಿ ಖತರ್ನಾಕ್ ಗ್ಯಾಂಗ್ ಅಂದ್ರೆ ಕಳ್ಳತನ ಮಾಡ್ತಿದ್ರು ಅವರು, ದೇವಸ್ಥಾನಗಳೇ ಟಾರ್ಗೆಟ್. ಆ ಕಳ್ಳತನ ಮಾಡ್ತಿದ್ದು ದೇವಸ್ಥಾನ ಅಂದ್ಮೇಲೆ ಏನು ಹುಂಡಿ ವಿಚಾರ, ಹುಂಡಿ ಹೊಡೆದು ಕಳ್ಳತನ ಮಾಡ್ತಿದ್ರು ಖದೀಮರು. ಬ್ರೇಕಿಂಗ್ ನ್ಯೂಸ್. ಆ ಹುಂಡಿ ಬೇರೆ ತುಂಬಾ ಭಾರ ಆಗಿರುತ್ತಾ, ಆ ಹುಂಡಿ ಎತ್ಕೊಂಡು ಹೋಗೋದು ಹೆಂಗೆ ಅಂದ್ರೆ ತಳ್ಳೋ ಗಾಡಿಲಿ ಹುಂಡಿ ಇಟ್ಕೊಂಡು ಅಲ್ಲಿಂದ ಪರಾರಿ ಆಗ್ತಿದ್ರು. ರಾಜಾಜಿನಗರದಲ್ಲಿ ನಡೆದಿರುವಂತಹ ಘಟನೆ ಸಿಸಿ ಟಿವಿಯಲ್ಲಿ ಆರೋಪಿಯ ಚಲನ ವಲನ ಪತ್ತೆ ಆಯಿತು. ಆ ಖದೀಮರು ಬಾಬಾ ಬಾಬಾ ತಳ್ಳೋ ಗಾಡಿ ಇದು, ಈ ಚಿಕ್ಕಪೇಟೆ ಬಳೆಪೇಟೆ ಕಾಟನ್ಪೇಟೆಲೆಲ್ಲ ಈ ಥರ ಅಂಗಡಿಯಿಂದ ಅಂಗಡಿಗೆ ತಳ್ಳೋ ಗಾಡಿ ತಗೊಂಡು ಎಲ್ಲ ಲಗೇಜ್ ಹಾಕೊಂಡು ಹೋಗ್ತಾ ಇರ್ತಾರೆ. ಯಾರಾದರೂ ನೋಡಿದವ್ರು ಏನೋ ಲಗೇಜ್ ಪಾಪ ಅಂದ್ಕೋಬೇಕು. ಆ ಥರ ಸಿಸಿ ಟಿವಿಲಿ ಆ ತಳ್ಳೋ ಗಾಡಿನಲ್ಲಿ ಈತ ಮಧ್ಯವಯಸ್ಕ ಆ ದೇವಸ್ಥಾನದ ಹುಂಡಿ ಇಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಿರುವಂಥ ದೃಶ್ಯ. ದೇವಸ್ಥಾನದಲ್ಲೇ ಹೊಡಿತಾ ಕೂತ್ಕೊಂಡ್ರೆ ಇನ್ಯಾರೋ ಬಂದ್ಬಿಡ್ಬೋದು, ಸಿಗಾಕೊಂಡ್ಬಿಡ್ಬೋದು. ಫಸ್ಟು ಹುಂಡಿನ ಎಗರಿಸ್ಬಿಟ್ರೆ ಎಲ್ಲಿ ಬೇಕೋ ಅಲ್ಲಿ ತಗೊಂಡೋಗಿ ನಿಧಾನಕ್ಕೆ ಹೊಡ್ಕೋಬೋದು ಅಂತ. ಆ ಚಲನವಲನ ಎಲ್ಲ ಕೂಡ ಇದೀಗ ಪತ್ತೆ ಆಗಿದೆ. ಖತರ್ನಾಕ್ ಗ್ಯಾಂಗ್ನ ಕಳ್ಳತನ ಇದು, ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ. ಇದು ಬೆಂಗಳೂರಿನ ಖತರ್ನಾಕ್ ಗ್ಯಾಂಗ್, ದೇವಸ್ಥಾನಗಳು ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡ್ತಿದ್ರು, ಹುಂಡಿ ಹೊಡೆದು ಕಳ್ಳತನ ಮಾಡ್ತಿರುವಂತಹ ಒಬ್ಬ ಖದೀಮ. ಈಗ ಟ್ರ್ಯಾಕ್ ಮಾಡ್ತಿದ್ದಾರೆ ಪೊಲೀಸರು. ರಾಜಾಜಿನಗರದಲ್ಲಿ ನಡೆದಿರುವಂತಹ ಘಟನೆ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ. ಹೇಳ್ತಾರೆ ಪೊಲೀಸರು ಬಿಡಿಯಲ್ಲ ಬಿಡಲ್ಲ ಅವನ್ನ. ನೀವು ಮುಂದುವರೆಸ್ತೀನಿ, ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಕಳೆದೊಂದು ವಾರದಿಂದ ಶಾಲೆಗಳು ಶುರುವಾಯಿತು. ಶಾಲಾರಂಭದ ಬಳಿಕ ಇದೀಗ ಹೆಚ್ಚಾಗ್ತಾ ಇದೆ ಮಕ್ಕಳ ಹಾಜರಾತಿ. ಮಕ್ಕಳ ಹಾಜರಾತಿಯಲ್ಲಿ ಗ್ರಾಮೀಣ ಭಾಗವೇ ಫಸ್ಟ್. ಈಗ ಬಹುತೇಕ ಜಿಲ್ಲೆಗಳಲ್ಲಿ ಶೇಕಡ 67% ಮಕ್ಕಳು ಶಾಲೆಗೆ ಬರ್ತಿದ್ದಾರಂತೆ. ಗುಡ್. ಬ್ರೇಕಿಂಗ್ ನ್ಯೂಸ್. ಮಕ್ಕಳು ಶಾಲೆಗೆ ಬರೋದ್ರಲ್ಲಿ ಕಡಿಮೆ ಹಾಜರಾತಿ ಇದ್ರೆ ಅದು ಬೆಂಗಳೂರು ಮೈಸೂರಿನಲ್ಲಿ ಮಾತ್ರ. ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಈ ಭಾಗದಲ್ಲಿ ಮಕ್ಕಳು ಶಾಲೆಗೆ ಬರೋದು ಕಡಿಮೆ ಇದೆ. ಬೆಂಗಳೂರು ಮೈಸೂರಿನಲ್ಲಿ ಶೇಕಡ 40-50% ಹಾಜರಾತಿ ಮಾತ್ರ ಇದೆ. ಬೆಂಗಳೂರು ಮೈಸೂರು ಬಿಟ್ಟರೆ ಉಳಿದ ಎಲ್ಲ ಕಡೆ ಆನ್ಲೈನ್ಗಿಂತ ಆಫ್ಲೈನ್ ಕ್ಲಾಸ್ನ ಪ್ರಿಫರ್ ಮಾಡ್ತಿದ್ದಾರೆ. ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಿದ್ದಾರೆ. ಹತ್ತತ್ರ 70% ಮಕ್ಕಳು ಸ್ಕೂಲಿಗೆ ಬರ್ತಿದ್ದಾರೆ ಪಾಠ ಕಲಿಯೋಕ್ಕೆ ಪ್ರತಿ ದಿನ. ಯಾವ್ಯಾವ ಜಿಲ್ಲೆ ಏನೇನು ಬೇರೆ ಬೇರೆ ಜಿಲ್ಲೆ ಕೊಡ್ತಾ ಇದ್ದೀವಿ. ಬೆಂಗಳೂರು ಮೈಸೂರು 40-50%, ಇನ್ನು ಅದು ಬಿಟ್ಟರೆ ಇನ್ನು 29 ಜಿಲ್ಲೆಗಳಲ್ಲಿ ಶೇಕಡ 67% ಮಕ್ಕಳು ಶಾಲೆಗೆ ಬಂದು ಪಾಠ ಕಲಿತಿದ್ದಾರೆ. ಇದು ಈ ಕ್ಷಣ ಸಿಕ್ಕಿರುವಂತಹ ಲೆಕ್ಕಾಚಾರ. 9 ಮತ್ತು 10ಕ್ಕೆ ಬಹಳ ಉತ್ತಮವಾದ ತರಬೇತಿ ಸಿಕ್ಕಿದೆ. ಒಂದು ಆವರೇಜ್ ಅಟೆಂಡೆನ್ಸ್ ಆಲ್ಮೋಸ್ಟ್ ಅರೌಂಡ್ 67%. ಆದರೆ ರೂರಲ್ ಏರಿಯಾದಲ್ಲಿ ಮತ್ತು ಸರ್ಕಾರಿ ಏಡೆಡ್ ಪ್ರೈವೇಟ್ ಸ್ಕೂಲ್ಸ್ ರೂರಲ್ ಏರಿಯಾದಲ್ಲಿ ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ. ಕೆಲವು ಸಿಟಿ ಕಾರ್ಪೊರೇಷನ್ ಏರಿಯಾದಲ್ಲಿ ಮತ್ತು ಅಟೆಂಡೆನ್ಸ್ ನಾವು ಕಂಪಲ್ಸರಿ ಮಾಡದೇ ಇರುವುದರಿಂದ ಮಕ್ಕಳು ಹಾಜರಾತಿ ಸ್ವಲ್ಪ ಕಡಿಮೆ ಇದೆ ಎಂದು ವರದಿಯಾಗಿದೆ. ಆದರೆ ಸದ್ಯಕ್ಕೆ ನಾವು ಕೋವಿಡ್ ನಿಯಂತ್ರಣ ಮತ್ತು ಹಲವಾರು ವಿಷಯಗಳ ಕಾರಣ ಆನ್ಲೈನ್ ಕ್ಲಾಸ್ ಮತ್ತು ಆಫ್ಲೈನ್ ಎರಡಕ್ಕೂ ಅನುಮತಿ ಕೊಟ್ಟಿದೆ, ಅಟೆಂಡೆನ್ಸ್ ಮತ್ತು ಕಂಪಲ್ಸರಿ ಮಾಡಿರುತ್ತಿಲ್ಲ. ಆದ ಕಾರಣ ಯಾವ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸಲಿಕ್ಕೆ ಇಷ್ಟಪಡ್ತಾರೆ ಅವರು ಶಾಲೆಗೆ ಕಳಿಸ್ತಾರೆ. ಆದ್ದರಿಂದ ಸದ್ಯಕ್ಕೆ ಸುಸ್ಥಿರವಾಗಿ ಮತ್ತು ಸುರಕ್ಷಿತವಾಗಿ ಶಾಲೆಗೆ ಇದೆ ಎಂದೇ ನಾವು ಭಾವಿಸ್ತಾ ಇದ್ದೀವಿ. ಇನ್ನೊಂದು ಕೆಲವು ದಿವಸಗಳ ಕಾಲ ಇದನ್ನು ಅಬ್ಸರ್ವ್ ಮಾಡುವ ಅಗತ್ಯತೆ ಇರುತ್ತದೆ.
ನಮ್ಮ ಸರ್ಕಾರದ ಹೊಸ ಮುಖ್ಯಮಂತ್ರಿಗಳು 23ನೇ ತಾರೀಕಿಂದ ಏನು 9ನೇ ತರಗತಿಯಿಂದ ಅಪ್ ಟು 12th ವರೆಗೂ ಪಾಳಿ ಪದ್ಧತಿಯಲ್ಲಿ ಶಾಲೆ ಪ್ರಾರಂಭ ಮಾಡಿ ಅಂತ ಹೇಳಿದ್ರು. ಪ್ರಾರಂಭದಲ್ಲಿ ಒಂದೆರಡು ದಿವಸ ಹಾಜರಾತಿ 20% 30% ಆ ರೀತಿ ಪಿಕಪ್ ಆಗಿದ್ದು. ಸೊ ಕೊನೆಗೆ ವಾರದ ಅಂತ್ಯದವರೆಗೆ ಅಂತ್ಯಕ್ಕೆ ಆಲ್ರೆಡಿ ಅದು 80ಯಿಂದ 90% ವರೆಗೂ ಪಿಕಪ್ ಆಯಿತು. ನಗರ ಪ್ರದೇಶದಲ್ಲೂ ಕೂಡ ಒಳ್ಳೆ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದ್ದಾವೆ, ಸ್ವಲ್ಪ ಕಡಿಮೆ ಆಗಿದ್ರುವೆ. ಬಟ್ ಗ್ರಾಮೀಣ ಕರ್ನಾಟಕದಲ್ಲಂತೂ 100% ಅಡ್ಮಿಷನ್ ಇದು ದಾಖಲಾತಿ ಮತ್ತು ಹಾಜರಾತಿ ಆಗ್ತಾ ಇದೆ. 6ನೇ ತಾರೀಕಿಂದ ಇವರು 6ರಿಂದ 8 ಕೊಡೋ ಅಂಥದ್ದು. ಅದರ ನಂತರ 13ನೇ ತಾರೀಕಿಗೆ ಒಂದು 8 ಡೇಸ್ ಗ್ಯಾಪನ್ನು ಕೊಟ್ಕೊಂಡು ಆ ಸಾಧಕ ಬಾಧಕವನ್ನು ನೋಡಿಕೊಂಡು 1ನೇ ತರಗತಿಯಿಂದ 5ನೇ ತರಗತಿಗೂ ಶಾಲೆನ ಪ್ರಾರಂಭ ಮಾಡಿದರೆ ಬಹುಶಃ 18 ತಿಂಗಳು ಏನು ಮಕ್ಕಳು ಕಲಿಕೆಯನ್ನು ಕಳ್ಕೊಂಡಿದ್ದವು, ಮರ್ತೋಗಿದ್ದವು, ಮತ್ತೆ ಅದನ್ನು ನಿರಂತರತೆಗೆ ಅಳಿ ಮೇಲೆ ಬರುತ್ತೆ ಅಂತೇಳಿ ನಾವು ಭಾವಿಸ್ತೀವಿ. ನಿನ್ನೆ ಸೆಪ್ಟೆಂಬರ್ 2ನೇ ತಾರೀಕು ನಟ ಕಿಚ್ಚ ಸುದೀಪ್ ಅವರ ಹುಡ್ದಬ್ಬ. ಈ ಹುಡ್ದಬ್ಬಕ್ಕೆ ಕೋಣ ಬಲಿ ಕೊಟ್ಟ ಪ್ರಕರಣ ಕೂಡ್ಲಿಗಿಯಲ್ಲಿ 25 ಜನರ ವಿರುದ್ಧ ಈಗ FIR ದಾಖಲು ಮಾಡಿದ್ದಾರೆ. ಸಂಡೂರು ತಾಲೂಕಿನ ಬಂಡ್ರಿ ಗ್ರಾಮದ ಯುವಕರವರು. ಪ್ರಾಣಿ ಬಲಿ ನಿಷೇಧ ಇದೆ, ಆದರೂ ಕೂಡ ನಟ ಸುದೀಪ್ ಅವರ ಕಟೌಟ್ ಹಾಕಿ ಅದ್ರ ಮುಂದೆ ನಿನ್ನೆ ಕೋಣ ಬಲಿ ಕೊಟ್ಟರು ಯುವಕರು. ಬರ್ತ್ಡೇ ಹೆಸರಿನಲ್ಲಿ ಹುಚ್ಚಾಟ ಮೆರೆದಿದ್ದರು. ಯುವಕರ ಮೇಲೆ ಈಗ ಕೇಸ್ ದಾಖಲಾಗಿದೆ. ಹುಚ್ಚಾಟದ ಹೆಸರಿನಲ್ಲಿ ಸಾರ್ವಜನಿಕವಾಗಿ ಕೋಣ ಬಲಿ ಕೊಟ್ಟಿದ್ದಾರೆ ಯುವಕರು. ಕೂಡ್ಲಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಡಿದೀವಿ, ತೋರ್ಸೋಕ್ಕಾಗಲ್ಲ ನಾವು. ಸೊ ಕೂಡ್ಲಿಗ್ಗಿ ಬಳ್ಳಾರಿಯಲ್ಲಿ ಅವರ ಹುಡ್ದಬ್ಬ ಪ್ರಯುಕ್ತ ಎಷ್ಟೋ ಕಡೆ ಅವರು ಹುಡ್ದಬ್ಬ ಪ್ರಯುಕ್ತ ಒಳ್ಳೊಳ್ಳೆ ಕೆಲಸ ಮಾಡಿದಾರಪ್ಪ. ಬಡಬಗರಿಗೆಲ್ಲ ದಾನ ಮಾಡಿದ್ದಾರೆ. ಕರೋನಾ ಸಂದರ್ಭದಲ್ಲಿ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ, ಟ್ರಸ್ಟಿಂದ ಹೆಲ್ಪ್ ಮಾಡಿದ್ದಾರೆ. ಅವ್ರ ಕಡೆ ಅಭಿಮಾನಿಗಳಂತೂ ಬ್ಲಡ್ ಡೊನೇಷನಿಂದ ಹಿಡಿದು ಎಲ್ಲ ಕೆಲಸ ಮಾಡಿದ್ರು. ಇವ್ರು ಯಾಕೆ ಈ ಕೆಲಸ ಮಾಡಿದ್ರು ಗೊತ್ತಾಗಲಿಲ್ಲ ಅಷ್ಟೆ. ಇವತ್ತು ಮುಂಜಾನೆ ನಟ ಕಿಚ್ಚ ಸುದೀಪ್ ಮೈಸೂರಿನಲ್ಲಿ ನಾಡದೇವತೆ ಚಾಮುಂಡೇಶ್ವರಿಯ ದರ್ಶನ ಪಡ್ಕೊಂಡ್ರು. ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಿನ್ನೆ ಬರ್ತ್ಡೇ ಇತ್ತು, ಇವತ್ತು ಸುದೀಪ್ ಅವರು ಕಡೆ ಶ್ರಾವಣ ಶುಕ್ರವಾರ, ಹಾಗಾಗಿ ದೇವಿ ದರ್ಶನವನ್ನು ಪಡ್ಕೊಂಡ್ರು. ಸಾಕಷ್ಟು ಅಭಿಮಾನಿಗಳು ಸುದೀಪ್ ಅವ್ರಿಗೆ ವಿಶ್ ಮಾಡೋಕೆ ಬಂದಿದ್ರು. ಶಾರೀರಿಕ ಅಂತರ ಕಷ್ಟ ಹಿಂಗೆಲ್ಲ ಬಂದರೆ ಮಾಸ್ಕ್ ಅಂತೂ ಕೇಳಲೇಬೇಡಿ, ಏನು ಮಾಡೋಕೆ ಹಂಗೆ ಇದೆ ಪರಿಸ್ಥಿತಿ. ನೆಸ್ ಮುಂದುವರಿತೆ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ರೀ.